ಅಬ್ಬರಿಸುತ್ತದೆ ಬಿಪರ್ಜಾಯ್ ಚಂಡಮಾರುತ ಇತ್ತ ಮಹಾರಾಷ್ಟ್ರದಲ್ಲೂ ಕೂಡ ಸೈಕ್ಲೋನ್ ಎಫೆಕ್ಟ್ ಜೋರಾಗಿದೆ ಮುಂಬೈನ ಕಡಲ ತೀರದಲ್ಲಿ ಕಡಲ ಕೊರೆತ ತೀವ್ರವಾಗಿ ಇರೋದು ಮಹಾರಾಷ್ಟ್ರದಲ್ಲಿ ಚಂಡಮಾರುತ ಜೋರಾಗ್ತಾ ಇದೆ ವಾಣಿಜ್ಯ ನಗರಿಯ ಕಡಲ ತೀರದಲ್ಲಿ ಕಡಲ ಕೊರೆತ ಮೀನುಗಾರಿಕೆಗೆ ಮುನ್ಸೂಚನೆ ಕೊಟ್ಟಿದ್ದಾರೆ ಸೈಕ್ಲೋನ್ ಆರ್ಭಟ ಹೆಚ್ಚಿದೆ ಸಮುದ್ರ ತೀರಕ್ಕೆ ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿದೆ ಯಾವ ಮೀನುಗಾರರು ಕೂಡ ಮೀನುಗಾರರ ಬೋಟ್ ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಜಡಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಗೇಟ್ವೇ ಆಫ್ ಇಂಡಿಯಾ ಬಳಿ ಅಲೆಗಳ ಅಬ್ಬರ ಹೆಚ್ಚಾಗಿರೋದು ಇನ್ನ ರಾಯಗಡ ಠಾಣೆ ಮುಂಬೈ ಮತ್ತು ಫಲ್ಗರ್ ತತ್ರವಾಗಿದೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳತಾ ಇದೆ ಬಿಪರ್ಜಾಯ್ ಚಂಡಮಾರುತ ವಿಪರ್ಜಾಯ ಆರ್ಭಟ ಹೆಚ್ಚಾಗಿದೆ ಸಮುದ್ರ ತೀರದಲ್ಲಿ ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸುತ್ತಾ ಇರೋದು ದೃಶ್ಯದಲ್ಲಿ ಒಂದು ವಿಂಡೋದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿದೆ ಅಲೆ ಅಂತ ಸಮುದ್ರ ತೀರದಲ್ಲಿ ಜನಗಳಿಗೂ ಕೂಡ ಎಫೆಕ್ಟ್ ಜೋರಾಗಿ ತಡ್ತಾ ಇದೆ ಮುಂಬೈನ ಕಡಲ ತೀರದಲ್ಲಿ ಕಡಲ ಕೊರೆತ ತೀವ್ರವಾಗ್ತಾ ಇದೆ ಸೈಕ್ಲೋನ್ ಆರ್ಭಟದಿಂದ ಮೀನುಗಾರಿಕೆಗೆ ತಡೆಯನ್ನ ನೀಡಲಾಗಿದೆ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾಕಂದ್ರೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳತಾ ಇದೆ ಕ್ಷಣ ಕ್ಷಣಕ್ಕೂ ವಿಪರ್ಜಾಯ ಚಂಡಮಾರುತ ಈ ಸೈಕ್ಲೋನ್ ನಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ತೀವ್ರ ಸ್ವರೂಪವನ್ನ ಬಿಪರ್ಜಾಯ್ ಚಂಡಮಾರುತ ಪಡೆದುಕೊಳ್ತಾ ಇದೆ ಜಡಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗ್ತಾ ಇದೆ ಗೇಟ್ವೇ ಆಫ್ ಇಂಡಿಯಾ ಬಳಿ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ ಮಹಾರಾಷ್ಟ್ರದ ಗೇಟ್ವೇ ಆಫ್ ಇಂಡಿಯಾ ಬಳಿ ಹೆಚ್ಚಾಗಿ ಕಡಲ ಕೊರೆತ ಉಂಟಾಗ್ತಿದೆ ದಿಕ್ಕಾಪಾಲ ಓಡ್ತಿದಾರಲ್ಲಿ ಕಡಲ ತೀರದಲ್ಲಿರೋ ಜನ ಇಲ್ಲಿ ಜನಗಳದ್ದು ಒಂದು ಮಿಸ್ಟೇಕ್ ಅಂದ್ರೆ ಹವಾಮಾನ ಇಲಾಖೆ ಹೇಳಿರುತ್ತೆ ಎಚ್ಚರಿಕೆಯಿಂದ ಇರಿ ಅಲೆ ಹೆಚ್ಚಾಗಿ ಬರುತ್ತೆ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ ಅದರ ರಭಸಕ್ಕೆ ಏನು ಬೇಕಾದರೂ ಆಗಬಹುದು ಅಂತ ಬಟ್ ಇಲ್ಲಿ ಎಲ್ಲವನ್ನ ಹುಡುಕಾಟವಾಗಿ ತೆಗೆದುಕೊಳ್ತಾರೆ ಜನ ಅಲ್ಲೂ ಅದೇ ಆಗ್ತಾ ಇರೋದು ಒಂದು ವಿಂಡೋದಲ್ಲಿ ನೀವು ನೋಡಬಹುದು ಮಹಾರಾಷ್ಟ್ರದ ವಿಜುವಲ್ಸ್ ಅದು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅಲೆ ಹೆಚ್ಚಾಗಿ ಬರ್ತಾ ಇದೆ ಅಂತ ಸೊ ಆದರೂ ಸಮುದ್ರ ಕಿಳಿದಿದ್ದಾರೆ ಅಲ್ಲಿ ಜಡಿ ಮಳೆಗೆ ಜನ ಜೀವನ ಒಂದು ಕಡೆ ಅಸ್ತವ್ಯಸ್ತ ಒಂದು ಕಡೆ ಹುಡುಕಾಟ ಮಹಾರಾಷ್ಟ್ರದಲ್ಲಿ ಬಿಪರ್ಜಾಯ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ